ಇನ್ನು ಇದೆಲ್ಲ ಒಂದ್ ಕಡೆ ಅದೇ ಕಾನೂನಿನ ಪ್ರಕಾರವಾಗಿ ನೋಡುವುದಾದ್ರೆ ರೇಣುಕಾ ಸ್ವಾಮಿ ಕೇಸ್ ನಲ್ಲಿ ಪವಿತ್ರಾ ಗೌಡಳೆ ಯಾಕೆ A1 ಆರೋಪಿ? ಹಾಗಾದ್ರೆ ಆಕೆಯ ಕೈವಾಡ ಏನಿತ್ತು? ಹಾಗಾದ್ರೆ ಹೊಡೆದು ಕೊಂದಿದ್ದು ಪವಿತ್ರಾ ಗೌಡನ? ಪವಿತ್ರಾ ಗೌಡ ಹೊಡೆದ ಏಟಿಗೆ ರೇಣುಕಾ ಸ್ವಾಮಿ ಸತ್ತಿರೋದಲ್ವಾ, ಅಥವಾ ಅವಳು ಹೊಡೆದ ಏಟಿಗೆನೆ ಸತ್ತಿರೋದ? ಯಾಕೆ A1 ಆರೋಪಿಯಾಗಿ ಪವಿತ್ರಾ ಗೌಡಳನ್ನ ಕನ್ಸಿಡರ್ ಮಾಡಲಾಗಿದೆ? ಹಾಗಿದ್ರು ಕೂಡ ಪವಿತ್ರಾ ಗೌಡ ಯಾಕೆ ಈ ಕೇಸ್ನಲ್ಲಿ ಮೊದಲ ಆರೋಪಿ? ಯಾಕಂದ್ರೆ ಇಡೀ ಕೇಸ್ಗೆ ಪವಿತ್ರಾ ಗೌಡನೇ ಸೂತ್ರಧಾರೆ. ಸೂತ್ರಧಾರೆ ಯಾರು ಈ ಕೇಸ್ಗೆ ಅಂತ ನೋಡೋದಕ್ಕಂದ್ರೆ ಪವಿತ್ರಾ ಗೌಡ. ಹಾಗಾಗಿನೇ A1 ಆರೋಪಿಯಾಗಿ ಕನ್ಸಿಡರ್ ಮಾಡಿರುವಂಥದ್ದು. ಒಟ್ಟು 4 ಸೆಕ್ಷನ್ಗಳ ಅಡಿ ಆಕೆಯ ವಿರುದ್ಧ ಪ್ರಕರಣ ದಾಖಲಾಗಿದ್ದಾವೆ. ದರ್ಶನ್ಗೆ ಹೇಳದೆ ಸಾವಿನ ಬಲೆ ಹೆಣ್ದಿದ್ದು ಪವಿತ್ರಾ ಗೌಡನೇ. PA ಪವನ್ ಕೈಯಲ್ಲಿ ಕೆಡ್ಡ ತೋರಿಸಿದ್ದು ಕೂಡ ಇದೇ ಪವಿತ್ರಾ ಗೌಡ. ಹಾಗಾಗಿನೇ A1 ಆರೋಪಿ ಅಂತ ಕನ್ಸಿಡರ್ ಮಾಡಲಾಗಿದೆ. ಒಟ್ಟು 4 ಕೇಸ್ಗಳನ್ನು ಈಕೆಯ ವಿರುದ್ಧ ಜಡಿಯಲಾಗಿದೆ. 302 ಕೊಲೆ ಆರೋಪ, 201 ಸಾಕ್ಷ್ಯನಾಶ, 363 ಕಿಡ್ನಾಪ್, 120B ಒಳಸಂಚು. ಒಟ್ಟು 4 ಕೇಸ್ಗಳು, ನಾನ್ ಬೇಲೆಬಲ್ ಕೇಸ್ಗಳನ್ನು ಈಕೆಯ ವಿರುದ್ಧ ಹಾಕಿರೋದೇ ಅದಕ್ಕೋಸ್ಕರ. ಈ ಪೂರ್ತಿ ಕೊಲೆ ಪ್ರಕರಣ ಏನಿದೆ ಅದರ ಸೂತ್ರಧಾರಿಯಾಗಿ ಸೂತ್ರವನ್ನು ಹೆಣ್ದಿದ್ದು ಪವಿತ್ರಾ ಗೌಡ. ಮೊದಲು ಪವನ್ಗೆ ಮೆಸೇಜ್ ಮಾಡಿದ್ದೆ, ರೇಣುಕಾ ಸ್ವಾಮಿಯ ಫೋಟೋವನ್ನು ಪವನ್ಗೆ ಕಳುಹಿಸಿದ್ದೆ ಪವಿತ್ರಾ ಗೌಡ. ಹಾಗಾಗಿನೇ ಈಕೆಯನ್ನ ಈಗ ಈ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ, ಮೊದಲ ಆರೋಪಿ ಅಂತ ಕನ್ಸಿಡರ್ ಮಾಡಿರೋದು. A1 ಆರೋಪಿ ಪವಿತ್ರ, A2 ಆರೋಪಿ ದರ್ಶನ್, ಅದೇ ರೀತಿಯಾಗಿ A3 ಅಂತ ಬಂದರೆ ಪವನ್. ಅದಾದ ಬಳಿಕ ಉಳಿದಿರುವಂಥ ಆರೋಪಿಗಳು, ಒಟ್ಟು 13 ಆರೋಪಿಗಳು ಈಗಾಗಲೇ ಕಸ್ಟಡಿಯಲ್ಲಿದ್ದಾರೆ. 13 ಆರೋಪಿಗಳ ಪೈಕಿ A1 ಆರೋಪಿಯಾಗಿ ಪವಿತ್ರಾಳನ್ನೇ ಕನ್ಸಿಡರ್ ಮಾಡೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಆಕೆಯ ವಿರುದ್ಧ. ಹಾಗಾಗಿನೇ 4 ಕೇಸ್ಗಳು ದಾಖಲಾಗಿರುವಂಥದ್ದು. ಮೊದಲು ಪವಿತ್ರಾ ಗೌಡಳ ಇನ್ಸ್ಟಾಗ್ರಾಮ್ಗೆ ಬಂದಿತ್ತು ರೇಣುಕಾ ಸ್ವಾಮಿಯ ಮೆಸೇಜ್. ಇಲ್ಲಿವರೆಗೂ ಕೂಡ ಹೇಳಿರೋ ಪ್ರಕಾರ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಅಶ್ಲೀಲವಾಗಿ ಪವಿತ್ರಾಗೆ ಮೆಸೇಜ್ ಮಾಡಿದ್ರು, ಕಮೆಂಟ್ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತಲ್ವಾ. ಆ ಮೆಸೇಜ್ ದರ್ಶನ್ ಅವರಿಗೆ ಗೊತ್ತಾಗೋದಕ್ಕೆ ಕಾರಣ ಏನು, ಹೇಗೆ ಗೊತ್ತಾಯಿತು ಅಂತ ಈಗಾಗಲೇ ತನಿಖೆಯಲ್ಲೂ ಕೂಡ ಬೆಳಗ್ಗೆ ಕೇಳಿದಾರಂತೆ. ಆದರೆ ಪವಿತ್ರಾ ಗೌಡರಿಂದ ಏನು ಉತ್ತರ ಇಲ್ಲ, ತನಗೇನು ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಸುಮ್ಮನಿದ್ದಾರೆ. ಮೊದಲು ಪವಿತ್ರಾ ಗೌಡಳ ಇನ್ಸ್ಟಾಗ್ರಾಮ್ಗೆ ರೇಣುಕಾ ಸ್ವಾಮಿಯ ಮೆಸೇಜ್ ಬಂದಿತ್ತು, ಅಂದರೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ರಲ್ವ, ಇಲ್ಲಿವರೆಗೂ ಮೆಸೇಜ್ ಮಾಡ್ತಾ ಇದ್ದ, ಆ ಕಾರಣಕ್ಕೇನೆ ಕೊಲೆ ಆಗಿರೋದು ಅಂತ. ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಬರ್ತಾ ಇದ್ದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರಾ ಜೊತೆ ರೇಣುಕಾ ಸ್ವಾಮಿಯ ವಾಕ್ ಸಮರ ಜೋರಾಗಿತ್ತು. ಇಬ್ಬರು ಕೂಡ ಕಮೆಂಟ್ಗೆ ರಿಯಾಕ್ಟ್ ಮಾಡ್ಕೊಳ್ತಾ ಇದ್ರು. ಈ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಕ್ಕೆ, ಮೆಸೇಜ್ ಮಾಡಿದ್ದಕ್ಕೆ ವಾಕ್ ಸಮರ ಜೋರಾಗ್ತಾ ಇದ್ದಂತೆ ಅಶ್ಲೀಲವಾಗಿ ರೇಣುಕಾ ಸ್ವಾಮಿ ಬೈದಿದ್ದಂತೆ. ಅಶ್ಲೀಲವಾಗಿ ಅಂತ ಅಂದರೆ ಈಗಾಗಲೇ ನಾವು ಹೇಳಿರೋ ಹಾಗೆ ದರ್ಶನ್ ಮತ್ತು ದರ್ಶನ್ ಪತ್ನಿ ಚೆನ್ನಾಗಿದ್ದಾರೆ, ಅವ್ರ ಮಧ್ಯೆ ನೀನು ಬರಬೇಡ ಅಂತ ಹೇಳಿದ್ದಂತೆ. ಇದ್ಯಾವ ವಿಚಾರವನ್ನು ಕೂಡ ದರ್ಶನ್ಗೆ ಅಪವಿತ್ರ ಗೌಡ ತಿಳಿಸಿರಲಿಲ್ಲ. ಯಾಕೆಂದರೆ ಈ ಕೊಲೆ ಕೇಸ್ನಲ್ಲಿ ಆರೋಪಿ A1 ಆಗಿರೋದ್ರಿಂದ ಪವಿತ್ರ ಅಪವಿತ್ರ ಅಂತಲೇ ಕರಿಬಹುದು. ಇದ್ಯಾವ ವಿಚಾರವನ್ನು ದರ್ಶನ್ ಮೊದಲು ತಿಳಿಸಿರಲಿಲ್ಲ, ಆದರೆ ತನ್ನ PA ಪವನ್ಗೆ ತಿಳಿಸಿದ್ರು. ರೇಣುಕಾ ಸ್ವಾಮಿ ಟ್ರ್ಯಾಕ್ ಮಾಡೋದಕ್ಕೆ ಪವಿತ್ರನೇ ಸೂಚನೆ ಕೊಟ್ಟಿದ್ದು. ಇಲ್ಲಿಂದಾನೇ ಶುರುವಾಗುತ್ತೆ ನೋಡಿ, ಯಾವ ರೀತಿ ಕೊಲೆ ಮಾಡಬಹುದು ಅನ್ನುವಂಥ ಸಂಚು. ಹಾಗಾಗಿನೇ ಹೇಳ್ತಾ ಇರುವಂಥದ್ದು ಸೂತ್ರಧಾರೆ A1 ಆರೋಪಿ ಪವಿತ್ರಾ ಗೌಡ ಅಂತ. ನಕಲಿ ಇನ್ಸ್ಟಾಗ್ರಾಮ್ ಖಾತೆಯನ್ನು ಆಗನೇ ಓಪನ್ ಮಾಡಿದ್ದು, ಅದು ಓಪನ್ ಮಾಡಿಸಿದ್ದು ಕೂಡ ಪವಿತ್ರಾ ಗೌಡ. ನಕಲಿ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಚಾಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೇಣುಕಾ ಸ್ವಾಮಿ ಜೊತೆಗೆ. ಅದಾದ ಬಳಿಕ ನಕಲಿ ಖಾತೆಯ ಮೂಲಕ ಆತನ ಕೆಡ್ಡಾಕಿ ಕೆಡಗಬೇಕು ಅಂತ ಫುಲ್ ಡೀಟೇಲ್ ಅನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ ರೇಣುಕಾ ಸ್ವಾಮಿ ಜೊತೆಗೆ. ಚಾಟ್ ಮಾಡುವಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಯಾರು, ಫೋನ್ ನಂಬರ್ ಏನು, ಅಡ್ರೆಸ್ ಟ್ರೇಸ್ ಮಾಡೋದು, ಇದೆಲ್ಲ ಸೂಚನೆ ಕೊಟ್ಟಿದ್ದು ಕೂಡ ಸೂತ್ರಧಾರಿ A1 ಆರೋಪಿ ಪವಿತ್ರಾ ಗೌಡ. ಹನಿ ಟ್ರ್ಯಾಪ್ ರೀತಿಯಲ್ಲೇ ರೇಣುಕಾ ಸ್ವಾಮಿಗೆ ಕೆಡ್ಡ ತೋಡಿದ್ರು. ನಂತರ ದರ್ಶನ್ಗೆ ಅವನು ಮಾಡಿದ್ದ ಅಶ್ಲೀಲ ಫೋಟೋ ತೋರಿಸಿದ್ದ ಪವಿತ್ರ ಫೋಟೋವನ್ನು ಕೂಡ ಕಳಿಸಿದ್ರು. ಆತ ಕೆಟ್ಟಾಗಿ ಮೆಸೇಜ್ ಮಾಡ್ತಿದ್ದಾನೆ ಅಂತ ಸ್ಕ್ರೀನ್ ಶಾಟ್ ಕೂಡ ಕಳಿಸಿದ್ರು. ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಕೊಲೆಗೆ ಕುಂಬಕ್ಕೆ ಕೊಡುವಂಥದ್ದು. ಅಸಲಿ ವಿಷಯವನ್ನ ಮುಚ್ಚಿಟ್ಟು ಅಶ್ಲೀಲ ಫೋಟೋವನ್ನಷ್ಟೇ ತೋರಿಸಿದ್ಲು ಪವಿತ್ರ. ಅಸಲಿ ಅವರಿಬ್ರು ಮಧ್ಯೆ ಆಗಿರುವಂತ ವಾಕ್ ಸಮರ ಎಲ್ಲ ಬಿಟ್ಟು ಅದೇ ರೀತಿಯಾಗಿ ಈ ನಕಲಿ ಖಾತೆಯನ್ನ ತೆರೆದು ಆತನ ಟ್ರ್ಯಾಪ್ ಮಾಡಿದ್ದ ವಿಷಯವೆಲ್ಲ ಎಲ್ಲವನ್ನು ಬಿಟ್ಟು
ತಿಳಿಸಿದ್ದು ವಿಷಯ ಅಶ್ಲೀಲ ಫೋಟೋದ ವಿಷಯ ಮಾತ್ರ, ಅಶ್ಲೀಲವಾಗಿ ಫೋಟೋ ಕಳಿಸಿದ್ದಾನೆ, ಮೆಸೇಜ್ ಮಾಡಿದ್ದಾನೆ ಅಂತ. ನಂತರ ರಾಘವೇಂದ್ರ ಜೊತೆ ಲಿಂಕ್ಗೆ ಬಂದಂತಹ ಪವಿತ್ರ ಗೌಡ, ಅದಾದ ಬಳಿಕ ರೇಣುಕಾ ಸ್ವಾಮಿ ಎತ್ಕೊಂಡು ಬರೋದಕ್ಕೆ ಹೇಳಿದ್ದೆ ಪವಿತ್ರ ಗೌಡ, ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಬೇಕು ಅಂತ. ಹಾಗಾಗಿನೇ ಕಿಡ್ನಾಪ್ ಕೇಸ್ನಲ್ಲಿ 363 ಅಡಿ ಈಗ ನಾನ್ ಬೇಲೆಬಲ್ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಶೆಡ್ನಲ್ಲಿ ಕೂಡ ಹಾಕಿದ್ರು ಈಕೆಯ ಸೂಚನೆಯಂತೆ. ಶೆಡ್ಗೆ ಬಂದ ಪವಿತ್ರ ಗೌಡಳೆ ಮೊದಲು ರೇಣುಕಾ ಸ್ವಾಮಿ ಮರ್ಮಾಂಗಕ್ಕೆ ಬದ್ದಿದ್ದಂತೆ. ಈ ರೀತಿ ಕೆಟ್ಟಾಗಿ ಮೆಸೇಜ್ ಮಾಡಿದ್ಯಲ್ಲ, ಅಶ್ಲೀಲವಾಗಿ ಫೋಟೋ ಕಳಿಸಿದ್ಯಲ್ಲ ಅಂತ ದರ್ಶನ್ ಹಲ್ಲೆ ಮಾಡುವಾಗ ಹೊಡಿ ಹೊಡಿ ಅಂತ ಕುಮ್ಮಕ್ಕು ಕೊಡ್ತಾ ಇದ್ದಿದ್ದು, ಮೋಟಿವೇಟ್ ಮಾಡ್ತಾ ಇದ್ದಿದ್ದು ಪವಿತ್ರಾನೇ. ದರ್ಶನ್ ಬಾಡಿಗಾರ್ಡ್ಗಳಿಗೆ ನರ ಕಟ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ಲಂತೆ. ಯಾವ ಮಟ್ಟಕ್ಕೆ ದ್ವೇಷ ಅಲ್ಲಿ ಹುಟ್ಕೊಂಡಿತ್ತು ಅಂತ ನೋಡಿ. ಹಾಗಾಗಿ ಇಡೀ ಪ್ರಕರಣಕ್ಕೆ ಪವಿತ್ರ ಗೌಡಳೆ ಈಗ ಕಿಂಗ್ ಪಿನ್. ಒಂದಲ್ಲ ಎರಡಲ್ಲ ಆರೋಪಗಳು. ಮೊದಲು ನಕಲಿ ಖಾತೆ ಸೃಷ್ಟಿ ಮಾಡಿದ್ದು, ಅದಾದ ಬಳಿಕ ಅದನ್ನ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದು. ಡೀಟೇಲ್ಸ್ ಕಲೆಕ್ಟ್ ಆಗ್ತಾ ಇದ್ದಂತೆ ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಶೆಡ್ನಲ್ಲಿ ಕೂಡ ಹಾಕಿದ್ದು. ಆತನ್ನ ಕಿಡ್ನಾಪ್ ಮಾಡಿದ ಬಳಿಕ ತಾನೇ ಮೊದಲು ರೇಣುಕಾ ಸ್ವಾಮಿ ಮರ್ಮಾಂಗಕ್ಕೆ ಒದ್ದು ಆತನ್ನ ಹಲ್ಲೆ ಮಾಡಿ ಹೊಡಿ ಬಡಿ ಅಂತ ದರ್ಶನ್ಗೆ ಸೂಚನೆ ಕೊಟ್ಟಿದ್ದು, ಕುಮ್ಮಕ್ಕೆ ಕೊಟ್ಟಿದ್ದು A1 ಆರೋಪಿ ಪವಿತ್ರಾ.